ಕೊಡೋದು? ಏನ ಮರ ಮಾಡೋದು? ದೇವ್ರ ಪೂಜೆಗೆ ಅಂತ ಕಾಯಿ ತಗೊಂಡ್ರೆ ಕೊಡಸ್ ಕಾಯಿ ಕೊಟ್ಟಿದ್ಯಲ್ಲಯ್ಯ. ಆ ಕಾಯನ ನಾನೇ ಕೊಟ್ಟೆ ಅಂತ ಏನಮ್ಮ ಸಾಕ್ಷಿ? ಆ ದೇವ್ರೇ ಸಾಕ್ಷಿ. ಹಂಗ ಆ ದೇವ್ರನ್ನೇ ಕರ್ಕೊಂಡ್ ಬಾ, ಆಗ ಒಳ್ಳೆ ಕಾಯಿ ಕೊಡ್ತೀನಿ. ಆ ದೇವ್ರ ನಿನ್ನ ಹತ್ರ ಬರಲ್ಲ, ನೀನೇ ಆ ದೇವ್ರ ಹತ್ರ ಕಾಯಿ ತಗೊಂಡ್ ಹೋಗೋ ಕಾಲ ಬರುತ್ತೆ. ಹ ಸಣ್ಣಯ್ಯ, ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ? ಬಾಟ್ಲ ಎಷ್ಟು? ಇದು ಬನ್ನು 25 ಪೈಸಾ ಕೊಡು. ಬಾಳೆಹಣ್ಣು ಎಷ್ಟು? ಅದು 25 ಪೈಸಾ ಕೊಡು. ನಿನ್ ಯೋಗ್ತೇನೆ 25 ಪೈಸಾ ತಗೋ ಬನ್ನು ವಾಪಸ್ಸು. ಹೇಗಿದೆ ವ್ಯಾಪಾರ? ಸುಮಾರು ಸ್ವಾಮಿ. ಹೋಗ್ದೆ ಸಾರ್. ದುಡ್ಡು? ಯಾವ ದುಡ್ಡು? ಬಾಳೆಹಣ್ಣಿಂದು. ಅದಕ್ಕೆ ಬನ್ನು ವಾಪಸ್ ಕೊಟ್ಟಲ್ಲ. ಮತ್ ಬನ್ನಿಂದು? ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಏನಯ್ಯ ನಾನು ಊರಿಗೆ ದೊಡ್ಡ ಮನುಷ್ಯ, ನಾನ್ ಮೋಸ ಮಾಡ್ತೀನ? ನೀನ್ ಹೀಗ ಮಾಡಿದ್ರೆ ನೀನ್ ಉಳಿತೀಯ, ನಿನ್ ಅಂಗಡಿ ಉಳಿಯುತ್ತಾ? ಅಯ್ಯೋ ಮುಂಡೆ ಮುಂಡೆ ಬಂದ್ ಕೊಟ್ಟೆ ವಾಪಸ್ ಕೊಟ್ರು. ಬಾಳೆಹಣ್ಣು ತಿಂದ್ರು, ಇದು ವಾಪಸ್ ಕೊಟ್ರು. ಬನ್ನಿಗ್ ಬದ್ಲಾಗ ಬಾಳೆಹಣ್ಣು. ಬೆಳಗ್ಗೆ ಮುಖ್ಯಮಂತ್ರಿ ರಾಜೀನಾಮೆ, ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ. ಹೋಗ್ಬರ್ತೀನ್ರಿ. ಅದನ್ನೇನೇ ದಿನ ಹೇಳ್ತೀಯ, ಹೋಗ್ತೀಯ ನೋಡ್ತೀನಿ, ಬಂದೇ ಬರ್ತೀಯ, ನಾ ಬದುಕಿದ್ದೀನಿ. ಅದ್ ಸರಿ, ಇವತ್ ಯಾರ ಮನೇಲಿ ಅಡಿಗೆ? ಪೊಲೀಸ್ ಇನ್ಸ್ಪೆಕ್ಟರ್ ಮನೆ. ಅಯ್ಯೋ, ನಮ್ಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು, ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಕ್ತಿಲ್ವಲೆ. ಇವತ್ತು ಸಬ್ ಇನ್ಸ್ಪೆಕ್ಟರ್, ನಾಳೆ ಹೆಲ್ತ್ ಇನ್ಸ್ಪೆಕ್ಟರ್, ಅವರದ್ದೇ ಆಗೋಯ್ತು. ಏನೆ ನೀನ್ ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ? ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಏನಂತೀಯ? ಸಾಕು ಸಾಕು, ಈ ಜನಂದಲ್ಲಿ ಇಷ್ಟೇ ಸಾಕು. ಗುಂ ಗುಂಡೂರಾಯರಿಗೆ ಬಂ ಬಂಗಾರಪ್ಪನವರಿಂದ ಬಾಂಬು, ಇದು ಗೊತ್ತಿರೋದೆ ಮಾಮೂಲೆ ಮಾಮೂಲೆ. ಮಾಜಿ ಸಚಿವರಿಂದ ಚಿತ್ರರೆಡ್ಡಿಗೆ ಎಸ್ಟೇಟ್ ಕೊಡುಗೆ ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ. ಜನ ಮೈ ಮರೆತ್ರೆ ಚೇಟೆ ಬರೆದು ಕೊಟ್ಟು ಬಿಡ್ತಾರೆ. ನಮಸ್ಕಾರ. ಸಾಕು ಸಾಕು, ಒಂದ್ ಸಾಕು. ಏನು? ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಧರ್ಮಕರ್ತ. ಗುಡಿ ಚಿಕ್ಕದಾಗಿರೋದ್ರಿಂದ ಗರ್ಭ ಗುಡಿನ ದೊಡ್ಡದ್ ಮಾಡಿಸ್ಬೇಕು ಅಂತ ಚಂದಾ ಸುರಿ ಬಂದಿದೀವಿ. ಏನೋ ನಿಮ್ ಕೈಲಾದಷ್ಟು. ಏನ್ ಮುಖ ನೋಡ್ತಿರೋ, ರಸದಿ ಕೊಡ್ರ ಕೊಡ್ರ. ಸುಲಭವಾಗಿ ಕೊಡಕ್ಕಾಗತ್ತ? ಏನ್ ಸ್ವಾಮಿ, ಡೊನೇಷನ್ನು ಆ ಕಲೆಕ್ಷನ್ನು ಈ ಕಲೆಕ್ಷನ್ನು ಅಂತ ಹಣ ತಗೊಂಡು ಹೋಗ್ಬಿಡ್ತೀರಿ. ನಾವ್ ಹೆಂಡತಿ ಮಕ್ಕಳ ಸಮೇತ ದೇವರ ದರ್ಶನಕ್ಕೆ ಬಂದು ಕ್ಯೂ ನಿಂತ್ಕೊಂಡ್ರೆ ನಾವು ನಿಂತಿರೋದೆ? ನೀವ್ ಆ ಕಪ್ಪಣ ತಗೊಂಡು ಕಳ್ಳದಾರಿಲಿ ಕರ್ಕೊಂಡು ಹೋಗಿ ಆ ನಿಮ್ ಸ್ಪೆಷಲ್ ಭಕ್ತರಿಗೆ ದರ್ಶನ ಮಾಡಿಸಿ ಕಳಿಸ್ಬಿಡ್ತೀರಿ. ಅಲ್ರಿ, ದೇವ್ರನ್ನ ತೋರಿಸೋ ನೀವೇ ನಮಗ್ ದೆವ್ವ ಕಂಡ ಕಂಡ್ರೆ, ಇನ್ ನೀವ್ ತೋರಿಸೋ ದೇವ್ರು ನಮಗ್ ಹ್ಯಾಕ್ ಕಾಣ್ತಾನ್ರಿ? ತನ್ರಿ, ನಡ್ರಸ್ತಲ್ಲಿ ಇಡ್ರಿ ನಿಮ್ ದೇವ್ರನ್ನ. ಮಳೆ ಬಂದ್ರೆ ಜ್ವರ ಬರಲ್ಲ, ಬಿಸ್ಲಿಕ್ ಕರಗಲ್ಲ, ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಮುಜಾಪಯ್ಯ ಯಾರು ತಗೊಂಡಿದ್ಯ? ಇವರೇನೋ ಅಯ್ಯಪ್ಪ ಸ್ವಾಮಿಗಳು, ಕ್ಷೇತ್ರದ ಎಂ ಎಲ್ ಎ. ಏನಪ್ಪ ನಿಮ್ ಎಂ ಎಲ್ ಎಗೆ ಓಟ್ ಕೇಳಕ್ ಬರ್ತಾರೆ, ಗೆದ್ದು ನೋಟ್ ಕೇಳಕ್ ಬರ್ತಾರೆ, ಇವೆಲ್ಲ ಕೆಲಸ? ಈ ವಿಷಯ ನಮ್ ಕಡೆ ಗೊತ್ತಾರೆ, ಕೈಗಳು ಕಿತ್ತೆಸ್ಬಿಡ್ದೆ ಹುಷಾರ್. ಅಷ್ಟೇ ಅಷ್ಟೇ, ದೇಶದ ಬರ್ತನ ಕಿತ್ತೆಸಕ್ ಆಗದೆ ಹೋದ್ರು ಇವೆಲ್ಲ ಕಿತ್ತೆಸಿದ್ದೀರಿ ಅಲ್ಲ. ಏನಂದ್ರೆ ನೋ ನೋ ನೋ, ನಾನು ಸುಮ್ಮನೆ ಬಿಡೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ತೀನಿ, ಅಲ್ಲಿ ನ್ಯಾಯ ಸಿಗದೆ ಹೋದ್ರೆ ಹೈಕೋರ್ಟ್ ಹೋಗ್ತೀನಿ, ಅಲ್ಲೂ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಸಿಗದೆ ಹೋದ್ರೆ ಮೇಲೊಂದು ಕೋರ್ಟ್ ಇದೆ ರೀ, ಅಲ್ಲಿಗೆ ಎಲ್ಲಾರು ಒಂದಲ್ಲ ಒಂದೇ ಬರಲೇಬೇಕು. ರೇ ಒಂದ್ ನಿಮಿಷ. ಏ ಒಂದ್ ನಿಮಿಷ ರೀ, ಅವ್ರು ಹೊದ್ದಿರೋ ವಧೆಗೆ ನಾನು ಒಂದ್ ವರ್ಷ ಸುಧಾರಿಸ್ಕೋಬೇಕು. 1 ಇಯರ್ ಐತೆ. ಕಾಕಿ ಬಟ್ಟೆಗೆ ಗಂಜಿ ಹಾಕಿ ಇಸ್ತ್ರಿ ಮಾಡಿಸಿ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಬಡವರು ಒಂದ್ ತಿರುಭೋಗಿಗಳು ತಿಳ್ಕೊಂಡಿದ್ದೀನಿ ರೀ. ಯಾವನು ತೋಲಾಂಡಿ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಹುಚ್ಚರ ಹಿಡ್ಕೊಂಬಂದ ಹಿಡ್ಕೊಂಬಂದಿದ್ರಲ್ಲ, ಇದು ಟ್ರೈಟ್ ಮಿಸ್ಟರ್. ಬನ್ನಿ ಇಲ್ಲಿ ಕಮ್ಯ. ಮಿಸ್ಟರ್ ಪಿ ಕೆ ಶರ್ಮಾ, ಸರಿಯೇನ್ರಿ ಇದು? ನಾನು ಯಾರು ಗೊತ್ತೇನ್ರಿ? ಯು ನೋ ಹೂ ಆರ್? ಐ ಆಮ್ ಗುಂಡೂರಾವ್. ಅಂದ್ರೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವಲ್ಲ, ಗುಡಿಬಂಡೆ ಗುಂಡೂರಾಯ. ಬ್ರಿಟಿಷ್ ಅವ್ರ ಕಾಲದಲ್ಲಿ ಎಂಎ ಡಿಗ್ರಿ ಮಾಡ್ದೋನ್ರಿ. ನೀನ್ ಹಾಕೋ ಫ್ಯಾನು ಕೊಡಿ ಕಮಿಷನ್ರಿ ಫೋನು. ಇದಕ್ಕೆಲ್ಲ ಯಾಕ್ರಿ ಕಮಿಷನ್ರು? ಕಮಿಷನ್ರು ಬೇಕೇ ಬೇಕ್ರಿ. ಈ ಕೇಸ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಗ್ಲೇ ನನ್ನ ಆಯ್ಕೆ ಬರೋದು ಎಮೋಷನ್. ಯಾವನು ಎಂ ಎಲ್ ಎ ಹೇಳ್ದ ಅಂತ ಅವನ್ ತಾಳ ಕುಣಿತೀರಾ ನೀವು? ಕಾನೂನು ಶ್ರೀಮಂತರ ಸೊತ್ತಲ್ರಿ. ಪ್ರಜೆಗಳು ಕೊಡೋ ತೆರಿಗೆ ಹಣದಿಂದ ನೀವು ಸಂಬಳ ತಗೋತಿರೋದು, ನಿಮ್ ಸಂಸಾರ ಸಾಕ್ತಿರೋದು, ಗೊತ್ತಾ ಮಿಸ್ಟರ್ ವರ್ಮಾ? ಐ ಆಮ್ ನಾಟ್ ವರ್ಮಾ, ಐ ಆಮ್ ಶರ್ಮಾ. ಆ ನಿಮ್ ಮರ್ಮಾನೇ ಅರ್ಥವಾಗ್ತಿಲ್ಲ ರೀ. ನೋಡ್ರಿ ಶರ್ಟು, ನನ್ನ ಹೆಂಡತಿ ಬೆವರು ಸುರಿಸಿ ಕಷ್ಟಪಟ್ಟು ನನಗೆ ಹೊಲಿಸ್ಕೊಟ್ರೋ ಶರ್ಟು ನೋಡಿ, ಹೇಗ ಹರದಂದರವಾಗಿದೆ. ಲುಕ್ ಅಟ್ ದಿಸ್ ಬ್ಲಡ್, ನೋಡ್ರಿ ರಕ್ತನ. ಇದ್ರ ಒಂದೊಂದು ತೊಟ್ಟಿನ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಇವತ್ ನಾನು ಈ ಬ್ಲಡ್ನ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ, ಗೊತ್ತಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ 165 ಸೆಕ್ಷನ್ ಪ್ರಕಾರ ನೀ ಹಾಕು ಫ್ಯಾನು, ಕೊಡ್ರಿ ಫೋನು. ನಿಮ್ಮನ್ನ ಸುಮ್ನೆ ವಿಚಾರಣೆ ಮಾಡ್ಬೇಕು ಅಂತ ಕರ್ಕೊಂಬಂದಿದ್ದು. ಕರ್ಕೊಂಬಂದ್ರಿ ಸರಿ, ಜಗಳ ಆಡದವ್ರು ಇಬ್ರು, ಅವರೆಲ್ಲಿ? ಅವ್ರ ಎಂ ಎಲ್ ಎ ಅಂತ ಗೊತ್ತಿಲ್ವಾ?
ಯು ಆರ್ ನಾಟ್ ಎಮ್ ಎಲ್ ಎ ಸರ್ವೆಂಟ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಅವ್ರನ್ನ ಎಮ್ ಎಲ್ ಎ ಮಾಡಿದವ್ರು ನಾವು ಪಬ್ಲಿಕ್. ನೀ ಹಾಕೋ ಫ್ಯಾನು, ಕೊಡ್ರಿ ಫೋನು. ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಿಲ್ವಲ್ಲ. ನಾನಾ? ಅಲ್ಲಿ ನೋಡಿ, ಅವ್ರು ಯಾರು ಅಂತ ಗೊತ್ತಾ? ಮಹಾತ್ಮ ಗಾಂಧೀಜಿ. ಆ ಪುಣ್ಯಾತ್ಮ ಗಳಿಸ್ಕೊಟ್ಟರೋ ಸ್ವತಂತ್ರ ಭಾರತದಲ್ಲಿ ಕಾಯ್ದೆ ಕಾನೂನು ಕಾಪಾಡ್ತಿರೋ ಗೌರವಸ್ಥ ಪ್ರಜೆ, ಎ ಲಾಫುಲ್ ಸಿಟಿಸನ್. ನಾಟ್ ಎ ಎಮ್ ಎಲ್ ಎ, ನಾಟ್ ಎ ಎಮ್ ಎಲ್ ಸಿ, ನಾಟ್ ಎ ಎಂ ಪಿ, ನಾಟ್ ಎ ಮಿನಿಸ್ಟರ್, ನಾಟ್ ಎ ಬಿ ಡಿ ಎ ಚೇರ್ಮನ್. ಹಾಕೋ ನೀ ಫ್ಯಾನು, ಕೊಡ್ರಿ ಫೋನು. ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಚಂದ ಕೇಳಿದ್ರೆ ಇದ್ರ ಕೊಡಿ, ಇದಿಲ್ಲ ಅಂತ ಹೇಳಿ. ಅದಕ್ಕೆ ಎಮ್ ಎಲ್ ಎ ಮೇಲೆ ಯಾಕ್ರಿ ಕೈ ಮಾಡಿದ್ದು? ನಾನ ಕೈ ಮಾಡಿದೆ. ಹೊರಿರೋ ನನ್ ಬಟ್ಟೆ, ಸುರಿತಿರೋ ನನ್ ರಕ್ತ. ಏನ್ರಿ ಕರ್ಸ್ರಿ ಅವನ್ನ, ಹಾಕಿರೋ ಬಟ್ಟೆ ಇಸ್ತ್ರಿ ಹೋಗ್ದಾಗೆ ನಿಮ್ರಾಗ ಕೂತಿದ್ದಾನಲ್ಲ ಎಮ್ ಎಲ್ ಎ, ಅವನ್ ಕರ್ಸಿ ವಿಚಾರ ಮಾಡಿ. ಏನು ಅಂದ್ರೆ? ಏನೆ ಇಲ್ಲಿಗೆ ಬಂದ್ಬಿಟ್ಟೆ? ಪೊಲೀಸ್ನ ನಿನ್ನೂ ಹಿಡ್ಕೊಂಡ್ ಬಂದ್ಬಿಟ್ರು. ಶಾರದಮ್ಮನರೇ, ಇವರೇನ ನಿಮ್ ಯಜಮಾನ್ರು? ಇವ್ರ ಹಿಂಗ್ ಗೊತ್ತೇನೆ? ಗೊತ್ತೇನು, ನಮ್ ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು. ಶಾರದಮ್ಮನರೇ ಕರ್ಕೊಂಡು ಹೋಗಿ. ನೀವು ನಡೀರಿ, ನೀ ಬಂದ್ಬಿಡು, ನಾ ಜೀಪಲ್ಲಿ ಕೂತಿರ್ತೀನಿ. ಜೀಪು? ಮತ್ತೆ ಏನು ಅಪರಾಧ ಮಾಡದೇ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ? ಈಗ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಡ್ಕೊಂಡು ಹೋಗಲ? ಏ ಡ್ರೈವರ್, ಜೀಪ್ ತೆಗೆ ಬಾ. ನಮ್ಮ ಯಜಮಾನ್ರು ನಿಮ್ ಹತ್ರ ತಪ್ಪಾಗಿ ನಡ್ಕೊಂಡಿದ್ರು, ನನ್ಗೋಸ್ಕರ ಕ್ಷಮಿಸ್ಬಿಡಿ. ಪರವಾಗಿಲ್ಲ, ಇನ್ಮೇಲೆ ಅದ್ರವ್ರ ಬೈಕ್ ಬೀಗ ಹಾಕಿ, ಇಲ್ಲ ಕೂಡ ಹಾಕಿ. 105 ಸ್ವಲ್ಪ ಫ್ಯಾನ್ ಹಾಕಪ್ಪ. ನಮಸ್ಕಾರ ಗುಂಡ್ರಾಯರೇ, ಸೌಖ್ಯನಾ? ಊಟ ಆಯ್ತಾ? ಊಟ ಆಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡ್ಕೊಂಬಂದಾಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡದೆ ಬಂದಾಗಿಲ್ಲ ಅಂತೀನಿ, ಹಾಕ್ತೀಯಾ? ಹಿಂದೆ ಎಷ್ಟೋ ದಿನ ಮಾಡಿಲ್ಲ, ಹಾಕಿದೀಯಾ? ಮುಂದೆ ಮಾಡಲ್ಲ, ಹಾಕ್ತೀಯಾ? ಬಡಿತೀಯಾ? ಬಡಿತೀಯಾ? ಯೂಸ್ಲೆಸ್ ಫೆಲೋ, ರಾಸ್ಕಲ್. ಇನ್ಮೇಲೆ ಇಂಥ ಪ್ರಶ್ನೆನ ಈ ಜನ್ಮದಲ್ಲಿ ಯಾರನ್ನು ಕೇಳಲ್ಲ ಕೇಳಲ್ಲ ಕೇಳಲ್ಲ. ಏನಯ್ಯ ಶ್ರೀಗಂಧ ಶಾಸ್ತ್ರಿ, ಸೌಖ್ಯನಾ? ಸೌಖ್ಯನೇ ಇರ್ಲಿ, ಸಾವಿ ಇರ್ಲಿ, ನಾನ್ ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ. ಸರಿ, ಎಲ್ಲಿ ಹೊರಟೆ? ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಡಾಕ್ಟರ್ಗೆ ಮೈಗೆ ಹುಷಾರಿಲ್ವಾ? ಹ್ಮ್, ಹುಚ್ಚ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡ್ಬಿಟ್ಟದೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ, ಹುಚ್ಚು ಬಿಡಿಸುವ ಡಾಕ್ಟರ್ಗೆ ಹುಚ್ಚಿಡಿದ್ರು. ಆ ಡಾಕ್ಟರ್ ಇನ್ಯಾವ ಹುಚ್ಚಾಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚು ಡಾಕ್ಟರ್ ಹತ್ರ ತನ್ನ ಹುಚ್ಚು ಬಿಡಿಸ್ಕೋತಾನೆ? ಓ, ನಾಳೆ ನಿನ್ನ ಅಲ್ಲೊಂದು ನೋಡ್ತೀನಿ ನಾನು. ಓ ಯಾ ಬಾಗಲ್ಪಟ್ಟೆ, ಏನ್ ಮಾಡ್ತಿದ್ದೀಯ? ಏನೂ ಇಲ್ಲ ರೀ, ನಮ್ಮ ಹೆಂಗಸರಿಗೆ ಕಾಗದ ಬರಿತಿದ್ದೇನೆ. ಆಹಾ, ನಮ್ಮ ಹೆಂಗಸರಿಗ? ಸರಿ, ಇಬ್ರು ಸೇರಿ ಬರೀಯಣ. ಏನ್ ಬರ್ದಿದೀಯ? ನನ್ನ ಪ್ರೀತಿಯ ಯೋ, ನಿನ್ ಹೆಂಡತಿ ಹೆಸರೇನು? ಭಾಗ್ಯಮ್ಮ ರೀ. ಬರೀಯದ್ನ ಭಾಗ್ಯಮ್ಮ. ಭಾಗ್ಯಮ್ಮ, ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ ಬರಿ, ಭಾಗ್ಯಮ್ಮನಿಗೆ ಬರಿ. ಹ್ಮ್, ಭಾಗ್ಯಮ್ಮನಿಗೆ ಬರಿ. ಏನ್ ಬರ್ದೆ? ಅಯ್ಯಯ್ಯೋ ಛೆ, ಯಾವತ್ ಯಾವ ಗಾಕ್ ಕೊಡು ನೋಡಿ. ಬ್ಯಾಗಮ್ಮ ಅಂತೆ, ಬ್ಯಾಗಮ್ಮ. ಭಾಗ್ಯಮ್ಮ ಬಾ, ಕಿಳಿನೇ ಬಿಟ್ಬಿಟ್ಟೆ. ಭಾಗ್ಯಮ್ಮ ಆಯ್ತು, ಭಾಗ್ಯಮ್ಮ ಅಲ್ಲ, ಬಾ ಕಿಳಿ ಕೊಡು, ಬಾ ಕಿಳಿ ಕೊಡು, ಕಿಳಿ ಕೊಡು. ಅದಾಣ ಅದು ಹೊರದಾಕು, ಹೊರದಾಕು, ಹೊರದಾಕು. ಹಾ, ಮೇಲಿಂದ ಹೊರದಾಕು. ಹಾ, ಮೊದ್ಲಿಂದ ಬರೀ. ಹಾ, ನನ್ನ ಪ್ರೀತಿಯ ಬರಿ ಭಾಗ್ಯಮ್ಮ. ಇಲ್ಲಿ ಬರಿ, ಇಲ್ಲಿ ಬರಿ. ಹಾ, ಅಲ್ಲಿ ಬರಿ ಭಾಗ್ಯಮ್ಮನಿಗೆ. ಹಾ, ಏನ್ ಬರ್ದೆ? ಅಯ್ಯೋ, ಭಾಗ್ಯಮ್ಮನಿಗೆ ಆಯ್ತು. ಹೊರದಾಕಪ್ಪ, ಚಿಚಿ ಚಿಚಿ, ಹೊರದಾಕು, ಎಲ್ಲ ಹೊರದಾಕು, ಎಲ್ಲ ಹೊರದಾಕು. ಮೊದ್ಲಿಂದ ಬರಿ. ನನ್ನ ಪ್ರೀತಿಯ, ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ, ಭಾಗ್ಯಮ್ಮನಿಗೆ. ಒತ್ತು ಬಿಟ್ಬಿಟ್ಟೆ, ಇಳಿನ ಬಿಟ್ಬಿಟ್ಟೆ. ಸರಿ, ಏನೇ ನೀನು? ಅವಳು ನನ್ನ ಹೆಂಡತಿ, ಎಲ್ಲೋ ಒತ್ತಿರ್ತೀನಿ, ಎಲ್ಲೇ ಇಳಿಬಿಡ್ತೀನಿ. ಹೋಗ್ತಿಲ್ವೋ? ಹೊರಟು ಹೋಗ್ತಿಲ್ವೋ? ಒತ್ತಲ್ಲಿ ಒತ್ತಲ್ಲಿ ಒತ್ತು ಕೊಡಬೇಡ, ಗೊತ್ತಿಲ್ದಿರೋ ಆ ಕಡೆ ಇಳಿ ಬಿಡಬೇಡ ಹೇಳಿದಿರಿ. ನನ್ನ ಪ್ರೀತಿಯ ಗುಂಡೂರಾಯನಿಗೆ. ಯೇಸು ಲಕ್ಷ್ಮಿ, ಓಜ್ಜೇಶು ಮಾತ, ಶೈನೇಶು ವೇಶ್ಯ ಅಂತ. ಇದನ್ನ ನಿನ್ನಂಥೋಳು ನೋಡೇ ಬರ್ದಿರೋದು ಕಣೆ. ಹಾಗೆಲ್ಲ ನಾಚ್ಕೋಬೇಡ ಕಣೆ, ನನಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಶುರುವಾಗುತ್ತೆ. ಅಂದ್ರೆ? ಅಂದ್ರೆ ಹಳೆಯದೆಲ್ಲ ನೆನಪಾಗುತ್ತೆ. ಆಗ್ಬೇನು? ನಾನು ಹೇಳ್ತೀನಿ ಅಂತಲ್ಲ, ಈ ಶಾಂತ ವಿಜಯ ಯಾವಾಗ್ಲೂ ಒಂಥರ ಇರ್ತಾರಲ್ಲ, ಯಾಕೆ ಅಂತ
ನಮ್ಗ್ಯಾಕ್ರಿ ಕಂಡೋರ್ ವಿಷಯ ಇಲ್ಲ ಬೇಕು ಕಣಿ. ಅಕ್ಕ ಪಕ್ಕೋರ್ ವಿಚಾರ ಎಲ್ಲ ಪಕ್ಕ ತಿಳ್ಕೊಂಡಿರ್ಬೇಕು. ನಾನೀಗ ಹೇಳ್ತೀನಿ ಅಂತಲ್ಲ, ಈಗಿನ ಕಾಲದ ಹುಡುಗರಿಗೆ ತಮ್ ಹೆಂಡತಿರನ್ನ ಹೇಗೆ ನೋಡ್ಕೊಂಡಿರ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಅಂತ ಏನಂತೀಯ? ಆಗಿನ ಕಾಲದ ದಾಂಪತ್ಯಕ್ಕೂ ಇಗ್ಗೂ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ? ನಿಜ ಕಣೆ, ನಮ್ ಕಾಲದ ದಾಂಪತ್ಯ ಅಂದ್ರೆ ಎಷ್ಟು ಪಥ್ಯ ಇತ್ತು, ಅದು ಬಂಗಾರ, ಇವೆಲ್ಲ ರೋಲ್ಡ್ ಗೋಲ್ಡ್ ರೋಲ್ಡ್ ಗೋಲ್ಡ್. ಯಾಕೆಂದ್ರೆ ನೀನು ಸಾಮಾನ್ಯನೇ, ನೀನು ಸುಮಬಾಣನೇ. ಯಾಕೆನಾಗ್ತೀಯ ನಿಮ್ ಗಂಟು ಮೊದಲಾಗಿಲ್ಲ ರೀ? ಯಾಕೆ ಒಂಥರ ಒಡ್ಕು? ಏನ್ ಮಾಡ್ತೀಯ, ಕಾರ್ಪೊರೇಷನ್ ನೀರು ಮಡಕೆ. ಸುಮಬಾಣನೇ ಯಾಕೋ ಸರಿವಲಿಲ್ಲ ಬಿಡು.